ಕರ್ನಾಟಕ ಟಿವಿಗೆ ಸ್ವಾಗತ. ಕೆಲವರು ಕೆಲವು ಭಂಗಿಯಲ್ಲಿ ಮಲಗುತ್ತಾರೆ, ಕೆಲವರಿಗೆ ಬಲಬದಿ ತಿರುಗಿಯೇ ಮಲಗಬೇಕು, ಕೆಲವರಿಗೆ ಎಡಗಡೆ ಮುಖ ಮಾಡಿ ಮಲಗಿಯೇ ಅಭ್ಯಾಸ, ಇನ್ನು ಕೆಲವರು ನೇರವಾಗಿ ಮಲಗಿದವರು ಮಗ್ಗಲು ಬದಲಿಸುವುದೇ ಇಲ್ಲ, ಮತ್ತೆ ಕೆಲವರಿಗೆ ಕೌಚಿ ಅಂದರೆ ಹೊಟ್ಟೆಯ ಬದಿ ಮಲಗದಿದ್ದರೆ ನಿದ್ದೆಯೇ ಬರುವುದಿಲ್ಲ. ಆದರೆ ಕವಚ ಮಲಗುವುದು ತುಂಬ ಅಪಾಯಕಾರಿ ಮತ್ತು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಅನ್ನುತ್ತೆ ವಿಜ್ಞಾನ. ಹಾಗಾದರೆ ಕವಚ ಮಲಗಿದರೆ ಆರೋಗ್ಯಕ್ಕಾಗುವ ನಷ್ಟವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕವಚಿ ಮಲಗುವುದರಿಂದ ಆಗುವ ಮೊದಲ ನಷ್ಟವೆಂದರೆ ಕುತ್ತಿಗೆ ನೋವು. ಹೌದು, ಹೀಗೆ ಮಲಗುವುದರಿಂದ ನಿಮ್ಮ ತಲೆ ಸರಿಯಾಗಿ ಇಡಲಾಗುವುದಿಲ್ಲ, ಎಡಕ್ಕೆ ಅಥವಾ ಬಲಕ್ಕೆ ತಲೆ ಮಾಡಿ ಮಲಗಬೇಕಾಗುತ್ತದೆ. ಹೀಗೆ ತುಂಬ ಹೊತ್ತು ಮಲಗಿದಾಗ ಕುತ್ತಿಗೆ ನೋವು ಶುರುವಾಗುತ್ತದೆ. ಇನ್ನು ಈ ಕುತ್ತಿಗೆ ನೋವು ಕೆಲ ದಿನಗಳಲ್ಲೇ ಕಡಿಮೆಯಾಗುವಂಥದ್ದಲ್ಲ, ಬದಲಾಗಿ ಇದು ಸುಮಾರು ವರ್ಷಗಳವರೆಗೂ ಮುಂದುವರಿಯಬಹುದು. ಹಾಗಾಗಿ ಸರಿಯಾದ ವಿಧಾನದಲ್ಲಿ ನಿದ್ದೆ ಮಾಡುವುದು ಒಳಿತು. ಗರ್ಭಿಣಿಯರು ಕವಚಿ ಮಲಗಲೇಬಾರದು, ಇದರಿಂದ ಗರ್ಭಿಣಿಯ ಉಸಿರಾಟಕ್ಕೆ ತೊಂದರೆಯಾಗುವುದಲ್ಲದೆ ಮಗುವಿನ ಆರೋಗ್ಯಕ್ಕೂ ಹಾನಿಯಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗರ್ಭಿಣಿಯರು ಹೊಟ್ಟೆ ಭಾಗವಿಟ್ಟು ಮಲಗುವ ಅಭ್ಯಾಸವನ್ನು ಬಿಡಬೇಕು. ಗರ್ಭಿಣಿಯರು ಎಡಬದಿಗೆ ಮುಖ ಮಾಡಿ ಮಲಗಬೇಕು. ಮೂರನೆಯದಾಗಿ, ನೀವು ಕವಚಿ ಮಲಗುವುದರಿಂದ ನಿಮ್ಮ ದೇಹದ ಎಲ್ಲ ಭಾರವು ಹೊಟ್ಟೆಯ ಮೇಲೆ ಬೀಳುತ್ತದೆ ಮತ್ತು ನಿಮಗೆ ಬೆನ್ನುಮೂಳೆ ನೋವು ಶುರುವಾಗುತ್ತದೆ. ಇಷ್ಟೇ ಅಲ್ಲದೆ ವೈಜ್ಞಾನಿಕ ಅನ್ವೇಷಣೆಯ ಪ್ರಕಾರ ಹೊಟ್ಟೆ ಭಾಗದ ಮೇಲೆ ಮಲಗುವವರಿಗೆ ಎಂದಿಗೂ ಸುಸ್ತು ಕಡಿಮೆಯಾಗುವುದೇ ಇಲ್ಲ. ಹಾಗಾಗಿ ಕವಚಿ ಮಲಗಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Oh,